ಬಿಜೆಪಿ ವಿರುದ್ಧ ಗುಡುಗಿದ ಡಿಸಿಎಂ ಡಿಕೆಶಿ ಇಂಡಿಯಾವನ್ನ ಗೆಲ್ಲಿಸೋಕೆ ಡಿಕೆಶಿ ಶಪಥ ಕೇಸರಿ ಪಡೆ ವಿರುದ್ಧ ಅತಿ ದೊಡ್ಡ ಆರೋಪ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಯೋಗೇಶ್ ಈಶ್ವರ್. ಇಡಿ ತನ್ನ ಇಕ್ಕಳದಲ್ಲಿ ತನ್ನ ಕಪಿ ಮುಷ್ಟಿಯಲ್ಲಿ ಡಿಕೆ ಶಿವಕುಮಾರ್ ಅವರನ್ನ ಹಿಡ್ಕೊಳ್ಳೋ ಎಷ್ಟೇ ಪ್ರಯತ್ನ ಮಾಡಿದ್ರು, ಎಸ್ಪೆಷಲಿ ಪರೋಕ್ಷವಾಗಿ ಅಲ್ಲ ಪ್ರತ್ಯಕ್ಷವಾಗಿ ಬಿಜೆಪಿ ಸರ್ಕಾರ, ಕೇಂದ್ರದ ಸರ್ಕಾರ ಡಿಕೆ ಶಿವಕುಮಾರ್ ತಲೆ ಕೆಡಿಸ್ಕೊಳ್ಳಲಿಲ್ಲ. ತಿಹಾರ್ ಜೈಲಿಗೆ ಹೋಗಿ ಬಂದರೂ ಕೂಡ ಡಿ ಕೆ ಶಿವಕುಮಾರ್ ತಲೆ ಕೆಡಿಸ್ಕೊಳ್ಳಲಿಲ್ಲ. ಸ್ವಾಮಿ, ನಾನು ಅಕ್ರಮ ಮಾಡಿದ್ದೀನಿ ಅನ್ನೋದನ್ನ ನೀವು ಸಾಬೀತು ಮಾಡಿ. ರಾಜಕೀಯದ ಈ ಟ್ರಬಲ್ ಶೂಟರ್ ವೈಯಕ್ತಿಕವಾಗಿ ಕೂಡ ಚಾಣಾಕ್ಷ ಚತುರ. ಸಿ, ನನ್ನ ಪ್ರತಿಯೊಂದು ಕಾಸಿಗೂ ನಾನು ಲೆಕ್ಕ ಕೊಡ್ತೀನಿ ಅಂತ ಹೇಳುವಂಥ ಡಿ ಕೆ ಶಿವಕುಮಾರ್ ಅವರು ಇದೀಗ ಕೇಸರಿ ಪಡೆ ವಿರುದ್ಧ ಅತಿ ದೊಡ್ಡ ಆರೋಪವನ್ನು ಮಾಡಿದ್ದಾರೆ. ಚುನಾವಣೆ, ಲೋಕಸಭಾ ಚುನಾವಣೆ ಹೊಸ್ತಿಲಲ್ಲಿ ನಾವು ಬಿ ಜೆ ಪಿಯವರಂತೆ ತಪ್ಪು ಮಾಡೋರಲ್ಲ, ನಾವು ಬಿ ಜೆ ಪಿಯವರಂತೆ ಎಸ್ಪೆಷಲಿ ಇವರ ಇಂಟೆನ್ಷನ್ ಒಂದೇ, ಕೊಟ್ಟು ಮಾತನ್ನು ಉಳಿಸ್ಕೊತೀವಿ, ಈಗಲೂ ಉಳಿಸ್ಕೊತಿದ್ದೀವಿ, ಮುಂದೆ ಉಳಿಸ್ಕೊತೀವಿ. ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಅತಿ ದೊಡ್ಡ ಅಸ್ತ್ರ ಗ್ಯಾರಂಟಿ. ಚುನಾವಣೆಗೆ ಮೊದಲು ಏನು ಹೇಳಿದ್ವಿ, ನಾವು ಕೊಟ್ಟ ಪಂಚ ಗ್ಯಾರಂಟಿಗಳಲ್ಲಿ ಈಗಾಗಲೇ 4 ಪೂರೈಸಿದ್ದೀವಿ, ಅಭೂತಪೂರ್ವ ಯಶಸ್ಸು ಸಿಗ್ತಾ ಇದೆ. ಇನ್ನೊಂದು ಗ್ಯಾರಂಟಿ ಏನಿದೆ ಅದನ್ನು ಕೂಡ ನಾವು ಪೂರೈಸ್ತೀವಿ. ನಾವು ಬಿ ಜೆ ಪಿಯವರಂತೆ ಕೊಟ್ಟ ಭರವಸೆಯನ್ನು ಈಡೇರಿಸದೇ ಇರೋರಲ್ಲ. 2013 ನಮ್ಮ ಸರ್ಕಾರ ಇದ್ದಾಗ ಕೂಡ ನಾವು ಕೊಟ್ಟಿದ್ದಂಥ ಆಲ್ಮೋಸ್ಟ್ 99% ಎಲ್ಲ ಗ್ಯಾರಂಟಿಗಳನ್ನು ಅಥವಾ ಎಲ್ಲ ಭರವಸೆಗಳನ್ನು ಅಥವಾ ಎಲ್ಲ ಪ್ರಣಾಳಿಕೆಯಲ್ಲಿದ್ದಂಥ ಅಂಶಗಳನ್ನು ನಾವು ಪೂರೈಸಿದ್ವಿ, ಜನರಿಗೆ ತಲುಪಿಸಿದ್ವಿ. ಹೀಗಾಗಿ ನಾನು ಹೇಳ್ತಾ ಇದ್ದೀನಿ, ನಾನು ಸವಾಲಾಗ್ತಾ ಇದ್ದೀವಿ, ಕರ್ನಾಟಕದಿಂದ ಇಂಡಿಯಾ ಮೈತ್ರಿಕೂಟಕ್ಕೆ ಅತಿ ದೊಡ್ಡ ಗೆಲುವನ್ನು ಕೊಡ್ತೀವಿ. ಕರ್ನಾಟಕದಿಂದ ಇಂಡಿಯಾವನ್ನು ಗೆಲ್ಲಿಸೋದ್ರಲ್ಲಿ ಕರ್ನಾಟಕ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತೆ. ಕರ್ನಾಟಕದ 28 ಲೋಕಸಭಾ ಕ್ಷೇತ್ರಗಳಲ್ಲಿ ನಾವು ಕನಿಷ್ಠ 20 ಗೆದ್ದೇ ಗೆಲ್ತೀವಿ. ಎಲ್ಲ 28 ಕೂಡ ಟಾರ್ಗೆಟ್ ಮಾಡ್ತೀವಿ, ಆದರೆ 20 ನಮಗೆ ರಿಸಲ್ಟ್ ಆಗೇ ಆಗುತ್ತೆ. ಇದೇ ಡಿ ಕೆ ಶಿವಕುಮಾರ್ ಅವರು ಸುಮಾರು 4-5 ತಿಂಗಳ ಹಿಂದೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬರುತ್ತೆ, ನಮಗೆ ಫುಲ್ ಮೆಜಾರಿಟಿ ಬರುತ್ತೆ, ನಾವು 135+ ಸೀಟನ್ನು ಗೆಲ್ತೀವಿ ಅಂದಾಗ ಯಾರೂ ನಂಬಿರಲಿಲ್ಲ. ಯಾಕೆ ರಾಜಕೀಯ ತಜ್ಞರು ಮತ್ತೊಬ್ಬರು ಮಗದೊಬ್ಬರು ಯಾಕೆ ಸ್ವತಃ ಪ್ರಧಾನಿ ನರೇಂದ್ರ ಮೋದಿಯವರೇ ನಂಬಿರಲಿಲ್ಲ, ಅಮಿತ್ ಶಾನೇ ನಂಬಿರಲಿಲ್ಲ. ಹೆಂಗ್ರಿ ಸಾಧ್ಯ, ನಮ್ಮ ಸರ್ಕಾರ ಐತೆ, ನಾನು ಬರ್ತೀನಿ, ನಾನು ರೋಡ್ ಶೋ ಮಾಡ್ತೀನಿ, ನಾನು ರ್ಯಾಲಿ ಮಾಡ್ತೀನಿ, ಮತ್ತೊಂದು ಮಗದೊಂದು ಅಂತ. ನಿಜ ಆಗಿದ್ದು ಡಿ ಕೆ ಶಿವಕುಮಾರ್ ಭವಿಷ್ಯ. ಡಿ ಕೆ ಶಿವಕುಮಾರ್ ಭವಿಷ್ಯ ಜಾತಕ ಜ್ಯೋತಿಷ್ಯದ ಮೇಲೆ ನಂಬಿಕೆ ಇಡೋದ್ರ ಜೊತೆಗೆ ತಮ್ಮ ಕರ್ತವ್ಯದ ಮೇಲೆ ನಿಷ್ಠೆಯಿಂದ ಇರ್ತಾರೆ. ಅವ್ರಿಗೆ ಗೊತ್ತು ಅದು ಜ್ಯೋತಿಷ್ಯ ಮತ್ತೊಂದು ಕೇವಲ ಶುಭ ಸೂಚಕ ಮಾತ್ರ, ಅಸಲಿ ಕೆಲಸವನ್ನು ನಾವೇ ಮಾಡಬೇಕನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಇದೇ ನಿಟ್ಟಿನಲ್ಲಿ ವರ್ಕೌಟ್ ಮಾಡಿದಂಥ ಡಿ ಕೆ ಶಿವಕುಮಾರ್ ಅವರು 135 ಸ್ಥಾನಗಳನ್ನು ಗೆಲ್ಲಿಸೋದ್ರಲ್ಲಿ ಯಶಸ್ಸಾದರೂ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನು ಸ್ವತಂತ್ರವಾಗಿ ಅಧಿಕಾರಕ್ಕೆ ತಂದರು. ಇದೀಗ ಮತ್ತೆ ಡಿ ಕೆ ಶಿವಕುಮಾರ್ ಶಪಥವನ್ನು ಮಾಡಿದ್ದಾರೆ, ಇಂಡಿಯಾ ಮೈತ್ರಿಕೂಟಕ್ಕೆ ಕರ್ನಾಟಕದಿಂದಲೇ 20 ಸ್ಥಾನವನ್ನು ಗೆಲ್ಲಿಸಿಕೊಡ್ತೀವಿ ಅಂತ. ಎಲ್ಲಕ್ಕಿಂತ ಹೆಚ್ಚಾಗಿ ಬಿ ಜೆ ಪಿ ವಿರುದ್ಧ ಆರೋಪ ಮಾಡಿದ್ದಾರೆ. ಕೊಟ್ಟ ಭರವಸೆಯನ್ನು ಈಡೇರಿಸಿದಿರೋದಕ್ಕೆ ನಾವೇನು ಬಿ ಜೆ ಪಿ ಅಲ್ಲ. ಗ್ಯಾರಂಟಿಯನ್ನು ಪೂರೈಸಿದ್ದೀವಿ, ಗ್ಯಾರಂಟಿಯನ್ನು ಅದಾಗಲೇ ಜನಕ್ಕೆ ಕೊಡ್ತಾಯಿದ್ದೀವಿ, ಅಭೂತಪೂರ್ವ ಯಶಸ್ಸು ಸಿಕ್ಕಿದೆ. ಹೀಗಾಗಿ ನಾವು ಮೋಸ ಮಾಡ್ತಾಯಿಲ್ಲ, ಬಿ ಜೆ ಪಿ ಮೋಸ ಮಾಡ್ತಾಯಿದೆ. ಎಲೆಕ್ಷನ್ ಆದಮೇಲೆ ನಾವು ಗೆದ್ದ ಮೇಲೆ ಕೇಳಿದಾಗ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಕ್ಕಿ ಕೊಡ್ತೀವಿ ಅಂತ ಹೇಳ್ತು, ಆನಂತರ ಬಿ ಜೆ ಪಿ ಅದಕ್ಕೆ ಕೊಕ್ಕೆ ಆಗ್ತು. ದುಡ್ಡು ಕೊಡ್ತೀವಿ, ಟ್ರಾನ್ಸ್ಪೋರ್ಟ್ ಚಾರ್ಜ್ ಕೊಡ್ತೀವಿ ಅಂದರೂ ಕೊಡಲಿಲ್ಲ. ನಾವೀಗ ಜನಕ್ಕೆ ಹಣ ಹಾಕ್ತಾಯಿದ್ದೀವಿ. ನಾವು ಮಾತನ್ನು ತಪ್ಪಿಲ್ಲ, ಮಾತನ್ನು ತಪ್ಪಿದ್ದು ಬಿ ಜೆ ಪಿ. ಬಿ ಜೆ ಪಿ ಸರ್ಕಾರ ಅಧಿಕಾರದಲ್ಲಿದ್ದಾಗ ಆಲ್ಮೋಸ್ಟ್ 40% ಅವರ ಭರವಸೆಗಳನ್ನು ಜನರಿಗೆ ಅವರು ತಲುಪಿಸ್ಲಿಲ್ಲ, ಪ್ರಣಾಳಿಕೆಯಲ್ಲಿ ಇದ್ದದ್ದನ್ನು. ಹೀಗಾಗಿ ಜನರಿಗೆ ಗೊತ್ತಿದೆ ಯಾರು ಏನು ಎತ್ತ, ಯಾವ ಸರ್ಕಾರ ಬಂದರೆ ಚೆನ್ನಾಗಿರ್ತಾರೆ ಅನ್ನೋದು ಜನಸಾಮಾನ್ಯರಿಗೆ ಗೊತ್ತಿದೆ. ಶ್ರೀಮಂತರು ಈ ದೇಶದ ರಾಜಕಾರಣಿಗಳನ್ನು ನಿರ್ಧರಿಸಲ್ಲ, ಬಡವರು ಈ ದೇಶದ ರಾಜಕಾರಣಿಗಳನ್ನು ನಿರ್ಧರಿಸ್ತಾರೆ. ಮಧ್ಯಮ ವರ್ಗದವರು ಈ ದೇಶದ ಸರ್ಕಾರವನ್ನು ನಿರ್ಧರಿಸ್ತಾರೆ. ಅವರುಗಳ ಮನಸ್ಸನ್ನು ನಾವು ಗೆದ್ದಿದ್ದೀವಿ, ಅದನ್ನು ನಾವು ಉಳಿಸ್ಕೋತೀವಿ, ಆ ನಂಬಿಕೆಯನ್ನು ಅನ್ನೋ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಮಾತಾಡಿದ್ದಾರೆ. ವೀಕ್ಷಕರೇ, ಇಂಡಿಯಾ ಮೈತ್ರಿಕೂಟಕ್ಕೆ 20 ಸ್ಥಾನಗಳನ್ನು ಗೆಲ್ಲಿಸಿಕೊಡೋ ಶಪಥವನ್ನು ಡಿ ಕೆ ಶಿವಕುಮಾರ್ ಅವರು ಮಾಡಿದ್ದಾರೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ. ಧನ್ಯವಾದಗಳು.